हलो फ्रेंड्स, वेलकम टू तेजु क्लासेस। ना प्रीवियस क्लासली इनकम टैक्स बगे डिस्कस मारती अदरली ना डिफरेंट हेड्स ऑफ इनकम डिस्कस मारती। सो इवत्तिन क्लासली ना रेजिडेंशियल स्टेटस एंड एग्रीकल्चरल इनकम बगे डिस्कस मारुना। एंड इफ यू आर न्यू टू दिस चैनल प्लीज डू सब्सक्राइब एंड डोंट फॉरगेट टू क्लिक द बेल आइकॉन अंडर दिस सो दैट यू विल गेट टाइम टू टाइम नोटिफिकेशंस फ्रॉम तेजु क्लासेस। सो लेट्स स्टार्ट टुडे सेशन। ಅಗ್ರಿಕಲ್ಚರಲ್ ಇನ್ಕಮ್ ಅಂತಂದರೆ ಏನು? ಸಿ, ಅಗ್ರಿಕಲ್ಚರಲ್ ಇನ್ಕಮ್ ಅಂದರೆ ಕನ್ನಡದಲ್ಲಿ ಕೃಷಿ ಆದಾಯ ಅಂತಲೇ ಕರಿತೀವಿ. ಸೊ ಕೃಷಿ ಮುಖಾಂತರ ಬರ್ತಕ್ಕಂಥ ಆದಾಯ ಏನಿದೆ, ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಲಾ ಪ್ರಕಾರ ವೆದರ್ ಇಟ್ ಈಸ್ ಟ್ಯಾಕ್ಸಬಲ್ ಆರ್ ನಾಟ್ ಟ್ಯಾಕ್ಸಿಬಲ್ ಅನ್ನೋದನ್ನ ಪ್ರತ್ಯೇಕವಾಗಿ ಇದರಲ್ಲಿ ನಾವು ಕಲಿತೀವಿ. ಸೊ ಲೆಟ್ ಸ್ಟಾರ್ಟ್. ಅಗ್ರಿಕಲ್ಚರಲ್ ಇನ್ಕಮ್ ಅಂತಂದರೆ ಏನು, ಯಾವ್ದ್ಯಾವ್ದು ಮುಖಾಂತರ ಇನ್ಕಮನ್ನು ಅರ್ನ್ ಮಾಡ್ಬೋದು ಅಂತ. ಸೊ ಫಸ್ಟ್ ಒನ್ ಹೇಳುತ್ತೆ ರೆಂಟ್ ಆರ್ ರೆವೆನ್ಯೂ. ವಾಟ್ ಎವರ್ ದ ರೆಂಟ್ ಅಥವಾ ರೆವೆನ್ಯೂ ಆಗಿರ್ಬೋದು, ಅರ್ನ್ ಮಾಡೋದು ನಾವು ಮಾಡತಕ್ಕಂಥ ಲ್ಯಾಂಡು ಇಂಡಿಯಾದಲ್ಲಿ ಸಿಚುವೇಟೆಡ್ ಆಗಿರಬೇಕು. ಆ್ಯಂಡ್ ಆಲ್ಸೋ ದಟ್ ಲ್ಯಾಂಡ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಆಗಿದ್ದರೆ ಅದು ನಾನ್ ಟ್ಯಾಕ್ಸಿಬಲ್ ಆಗುತ್ತೆ. ಸೊ ಈ ಟ್ಯಾಕ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನು ಇನ್ಕ್ಲೂಡ್ ಮಾಡೋದಿಲ್ಲ, ಅಂದರೆ ಇಟ್ ಈಸ್ ನಾನ್ ಟ್ಯಾಕ್ಸಿಬಲ್. ನೆಕ್ಸ್ಟ್ ಸೆಕೆಂಡ್ ಒನ್, ಇನ್ಕಮ್ ಡಿರೈವ್ಡ್ ಫ್ರಮ್ ಸಚ್ ಲ್ಯಾಂಡ್. ಲ್ಯಾಂಡ್ ಏನು ಯೂಸ್ ಮಾಡ್ತೀವಿ ಅಗ್ರಿಕಲ್ಚರಲ್ಗೋಸ್ಕರ, ರೆಂಟ್ ವಾಟ್ ಎವರ್ ರಿಸೀವ್ ಮಾಡ್ತೀವಲ್ಲ ಅದನ್ನು ಅಷ್ಟೇ ನಾನ್ ಟ್ಯಾಕ್ಸಿಬಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್, ಸೆಕ್ಷನ್ 2 ಸಬ್ಸೆಕ್ಷನ್ 1A ಸಬ್ಸೆಕ್ಷನ್ ಸಿ, ಇನ್ಕಮ್ ಫ್ರಮ್ ಅ ಫಾರ್ಮ್ ಹೌಸ್. ಈ ವಾಟ್ ಎವರ್ ದ ಇನ್ಕಮ್ ವಿ ಅರ್ನ್ ಥ್ರೂ ದ ಫಾರ್ಮ್ ಹೌಸ್ ದಟ್ ಈಸ್ ನಾನ್ ಟ್ಯಾಕ್ಸಿಬಲ್ ಬಿಕಾಸ್ ವಿ ಯೂಸ್ ಇಟ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್. ವಾಟ್ ಎವರ್ ಕ್ರಾಪ್ಸ್ ವಿ ಗ್ರೋ ಇನ್ ದ ಲ್ಯಾಂಡ್ ಅದನ್ನೆಲ್ಲ ಸೆಕ್ಯೂರ್ ಆಗಿ ಇಡೋದಕ್ಕೆ ಅಂತ ನಾವು ಫಾರ್ಮರ್ಸನ್ನು ನಿರ್ಮಾಣ ಮಾಡ್ಕೊಂಡಿರ್ತೀವಿ ಹೊಲದಲ್ಲಿ. ಸೊ ಸಣ್ಣದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು, ಲೈಕ್ ಗೋಡೌನ್ ಥರ ನಾವು ಯೂಟಿಲೈಸ್ ಮಾಡ್ತೀವಿ ಫಾರ್ಮರ್ಸ್ನ. ಸೊ ಇಂಥ ಫಾರ್ಮರ್ಸ್ನಿಂದ ಬರ್ತಕ್ಕಂಥ ಇನ್ಕಮ್ ವಾಟ್ ಎವರ್ ವಿಚ್ ಈಸ್ ಯೂಸ್ಡ್ ಓನ್ಲಿ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸ್ ಇಟ್ ಈಸ್ ನಾನ್ ಟ್ಯಾಕ್ಸ್. ಬಟ್ ಈ ಫಾರ್ಮರ್ಸ್ನ ಅದರ್ ಥಿಂಗ್ಸ್ಗೆ ಅದರ್ ಲೈಕ್ ಅದರ್ ಅರ್ನಿಂಗ್ಸ್ಗೆ ಏನಾದರೂ ಉಪಯೋಗ ಮಾಡಿಕೊಂಡ್ರೆ ಅದು ಟ್ಯಾಕ್ಸಬಲ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಂತಂದರೆ, ನಾವು ಗ್ರಾಸ್ನ ಬೆಳಿತೀವಿ ಏನು ಹಸುಗಳಿಗೆ ಫುಡ್ ರೀತಿ ಕೊಡೋದಕ್ಕೆ, ಸೊ ಅಂಥದ್ದು ಅಷ್ಟೇ ಟ್ಯಾಕ್ಸಬಲ್ ಆಗುತ್ತೆ. ಇಫ್ ಯು ಸೆಲ್ ದೋಸ್ ಥಿಂಗ್ಸ್ ಯುಲ್ ಹ್ಯಾವ್ ಟು ಪೇ ದ ಟ್ಯಾಕ್ಸ್. ಸೊ ಓನ್ಲಿ ದ ಅಗ್ರಿಕಲ್ಚರಲ್ ಥಿಂಗ್ಸ್ಗೆ ನೀವು ಏನು ರೆಂಟ್ ರಿಸೀವ್ ಮಾಡ್ಕೊತೀರಾ, ಏನು ರೆವೆನ್ಯೂ ನೀವು ರಿಸೀವ್ ಮಾಡ್ತೀರಾ, ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಅನ್ನೋದು ಬೀಳೋದಿಲ್ಲ. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಸೊ ಲೆಟ್ಸ್ ಮೂವ್ ಆನ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಹಿಯರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ವ್ಯವಸಾಯ ಅಲ್ಲದೇ ಇರ್ತಕ್ಕಂಥ ಅರ್ನಿಂಗ್ಸ್ ಏನಿರುತ್ತೆ ಅದು ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಲೆಟ್ಸ್ ಲುಕ್ ಇನ್ ಟು ಸಮ್ ಎಕ್ಸಾಂಪಲ್ಸ್ ಆಫ್ ನಾನ್ ಅಗ್ರಿಕಲ್ಚರಲ್ ಇನ್ಕಮ್. ಸೊ ಅದರಲ್ಲಿ ಇನ್ಕಮ್ ಫ್ರಮ್ ಸೇಲ್ ಆಫ್ ಟ್ರೀಸ್ ಗ್ರಾಸ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್. ಸೊ ಟ್ರೀಸ್ ಕೆಲವೊಂದಿರುತ್ತೆ ಹಳೆ ಕಾಲದ್ದಿರುತ್ತೆ, ನಾವೇನು ಬೇಕು ಅಂತ ನಾವು ಟ್ರೀಸ್ನ ಬೆಳೆಸಿರೋದಿಲ್ಲ. ಆ್ಯಂಡ್ ಗ್ರಾಸ್ ಆಲ್ಸೋ ಅಂದ್ರೆ ಸ್ಪಾಂಟೇನಿಯಸ್ ಆಗಿ ಬೆಳೆದಿರುತ್ತೆ ಅದಷ್ಟಕ್ಕದೆ. ಸೊ ಅಂಥದನ್ನು ಸೇಲ್ ಮಾಡಿದಾಗ ನಮಗೆ ಸರ್ಟನ್ ಅಮೌಂಟ್ ಅನ್ನೋದು ಬರುತ್ತೆ. ಸೊ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಬಿಕಾಸ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸಸ್. ಸೊ ನೆಕ್ಸ್ಟ್ ಪಾಯಿಂಟ್, ಇನ್ಕಮ್ ಆಫ್ ಸಾಲ್ಟ್ ಪ್ರೊಡ್ಯೂಸ್ಡ್ ಬೈ ಫ್ಲಡಿಂಗ್ ದ ಲ್ಯಾಂಡ್ ವಿತ್ ಸೀ ವಾಟರ್. ಸೊ ನಾವು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಸಮುದ್ರದ ನೀರಿನಿಂದ ನಾವು ಉಪ್ಪನ್ನು ತಯಾರಿಸ್ಕೊಳ್ತೀವಿ. ಆ ಉಪ್ಪನ್ನು ಏನು ನ್ಯಾಚುರಲ್ ಆಗಿ ಸಿಗೋದ್ರಿಂದ ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ದ ಅಗ್ರಿಕಲ್ಚರಲ್ ಪರ್ಪಸ್ ಆಗಿರೋದ್ರಿಂದ, ಸೊ ಈ ಸಾಲ್ಟ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಲ್ಯಾಂಡ್ ಬಂದುಬಿಟ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ರಿಸೀವ್ಡ್ ಬೈ ಮನಿ ಲೆಂಡರ್ ಇನ್ ದ ಫಾರ್ಮ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್. ಸೊ ಮನಿ ಲೆಂಡರಿಂದ ನಾವು ಏನು ಇಂಟ್ರೆಸ್ಟನ್ನು ರಿಸೀವ್ ಮಾಡಿರ್ತೀವಿ, ಸೊ ಅದು ಬಂದುಬಿಟ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಯು ಕ್ಯಾನ್ ರೈಸ್ ಅ ಕ್ವೆಶನ್ ಇನ್ ಅ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಯು ಇನ್ ಅ ಡೀಟೇಲ್ಡ್ ಮ್ಯಾನರ್. ಸೊ ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಬಟರ್ ಆ್ಯಂಡ್ ಚೀಸ್ ಮೇಕಿಂಗ್. ಸೊ ಬಟರ್ ಆ್ಯಂಡ್ ಚೀಸ್ ಮೇಕಿಂಗ್ ಹೇಗೆ ಮಾಡ್ತೀವೋ ಹಾಲಿನಿಂದ ಮಾಡ್ತೀವಿ ಅಲ್ವಾ. ಸೊ ಕೌನ ಏನು ಸಾಕಿ ಅದರಿಂದ ಮಿಲ್ಕನ್ನು ನಾವು ತೆಗೆದು ಮಿಲ್ಕಿಂದ ನಾವು ಬಟರ್ ಆ್ಯಂಡ್ ಚೀಸ್ನ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ನಾನ್ ಅಗ್ರಿಕಲ್ಚರಲ್ ಇನ್ಕಮ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಟ್ಯಾಕ್ಸಬಲ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಫಿಶಿಂಗ್. ಫಿಶಿಂಗ್ ಮಾಡೋದು ಅಷ್ಟೇ, ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಪರ್ಪಸ್. ಸೊ ಇಟ್ ಈಸ್ ಟ್ಯಾಕ್ಸಿಬಲ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಫ್ 1961.
ನೆಕ್ಸ್ಟ್ ಈಸ್ ಇನ್ಕಮ್ ಡಿರೈವ್ಡ್ ಫ್ರಮ್ ಲ್ಯಾಂಡ್ ಲೆಟ್ ಔಟ್ ಫಾರ್ ಸ್ಟೋರಿಂಗ್ ಕ್ರಾಪ್ಸ್. ಏನಿದು ಲ್ಯಾಂಡ್ ಲೆಟ್ ಔಟ್ ಫಾರ್ ಸ್ಟೋರಿಂಗ್ ಕ್ರಾಪ್ಸ್ ಅಂತ ಹೇಳಿ, ವಿ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿಥಿಂಗ್ ಇನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ವಾ. ಸೊ ಲ್ಯಾಂಡ್ ಇಟ್ ಈಸ್ ಲೆಟ್ ಔಟ್ ಫಾರ್ ಸ್ಟೋರಿಂಗ್ ಕ್ರಾಪ್ಸ್. ಏನು ಗೋಡೌನ್ ಥರ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಲ್ಯಾಂಡನ್ನು ಕೊಟ್ಟಿರ್ತೀರ, ಅದರಿಂದ ನಿಮಗೆ ರೆವೆನ್ಯೂ ಬರ್ತಾ ಇರುತ್ತೆ. ಸೊ ಅದು ಬಂದುಬಿಟ್ಟು ನಾಟ್ ಅಗ್ರಿಕಲ್ಚರಲ್ ಇನ್ಕಮ್, ಸೊ ಇಟ್ ಈಸ್ ಟ್ಯಾಕ್ಸಿಬಲ್. ನೆಕ್ಸ್ಟ್ ಈಸ್ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್. ಡೈರಿ ಫಾರ್ಮಿಂಗು ಅಷ್ಟೇ, ಇದು ನಾನ್ ಅಗ್ರಿಕಲ್ಚರಲ್ ಇನ್ಕಮ್, ಸೊ ಇಟ್ ಈಸ್ ಟ್ಯಾಕ್ಸಿಬಲ್. ನೆಕ್ಸ್ಟ್ ಈಸ್ ಇಂಟ್ರೆಸ್ಟ್ ಆನ್ ಲೋನ್ ಗಿವೆನ್ ಟು ಅ ಫಾರ್ಮರ್. ಇದು ಫಾರ್ಮರ್ಗೆ ಲೋನ್ ಕೊಟ್ಟಿರ್ತೀವಿ, ಅದು ಅದರಿಂದ ಇಂಟ್ರೆಸ್ಟ್ ಏನು ರಿಸೀವ್ ಮಾಡ್ತೀವಿ ಅದು ಬಂದುಬಿಟ್ಟು ಟ್ಯಾಕ್ಸಿಬಲ್ ಆಗಿರುತ್ತೆ. ನೆಕ್ಸ್ಟ್ ಈಸ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಅ ಕಂಪನಿ ಎಂಗೇಜ್ಡ್ ಇನ್ ಅಗ್ರಿಕಲ್ಚರಲ್ ಆಪರೇಷನ್ಸ್. ಸಿ, ಒಂದು ಕಂಪನಿಯಿಂದ ಡಿವಿಡೆಂಡ್ ಏನು ಪಡಿತೀವಿ ಅದು ಬಂದುಬಿಟ್ಟು ಟ್ಯಾಕ್ಸಿಬಲ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಕಂಪನಿ ಅನ್ನೋದು ಬಂದು ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಿಲ್ಲ. ಸೊ ಬೇಸಿಕಲಿ ಏನು ಇದು ಅಗ್ರಿಕಲ್ಚರಲ್ ಇನ್ಕಮ್ಗೆ ನಾವು ನಾನ್ ಟ್ಯಾಕ್ಸಿಬಲ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಎನ್ ಅಸಿಸಿ. ಸಿ, ಹಿಯರ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನೋದು ಇನ್ಕಮ್ ಟ್ಯಾಕ್ಸ್ನಲ್ಲೇ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಏನಿದು ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂದರೆ, ಒಬ್ಬ ಪರ್ಸನ್ ಯಾವ ದೇಶದಲ್ಲಿ ಬೇಕಾದರೂ ರೆಸಿಡೆಂಟ್ ಆಗಿರ್ಬೋದು. ಸೊ ಇದು ಪ್ರೀವಿಯಸ್ ಇಯರ್ನಲ್ಲಿ ಅಂದರೆ ಫಿನಾನ್ಷಿಯಲ್ ಇಯರ್ ಲಾಸ್ಟ್ ಇಯರ್ ಅಂತಂದರೆ ಏನು ಬರುತ್ತೆ, 2019-20 ಅಂತ ಬರುತ್ತೆ. ಆ ಇಯರ್ನಲ್ಲಿ ಏನು ಇವರು ರೆಸಿಡೆಂಟಾ ನಾನ್ ರೆಸಿಡೆಂಟಾ ಅನ್ನೋದನ್ನು ಈ ಅಸೆಸ್ಮೆಂಟ್ ಇಯರಲ್ಲಿ ತಗೊತಾರೆ. ಈ ಮೈಟ್ ಬಿ ಎರಡೂ ಆಗ್ಬೋದು, ಅಂದರೆ ಪ್ರೀವಿಯಸ್ ಇಯರಲ್ಲಿ ರೆಸಿಡೆಂಟ್ ಆಗಿರ್ಬೋದು, ಅಸೆಸ್ಮೆಂಟ್ ಇಯರಲ್ಲಿ ನಾನ್ ರೆಸಿಡೆಂಟ್ ಆಗಿರ್ಬೋದು. ಸೊ ಅದನ್ನು ಫರ್ದರ್ ನಾ ಹೇಳ್ಕೊಡ್ತೀನಿ. ಸೊ ಹೀ ಮೈಟ್ ಬಿ ಎ ರೆಸಿಡೆಂಟ್ ಇನ್ ಇಂಡಿಯಾ ಆಗಿರ್ಬೋದು ಅಥವಾ ಅಮೇರಿಕಾ ಆಗಿರ್ಬೋದು, ಎರಡರಲ್ಲಿಯೂ ಡಿಫ್ರೆಂಟ್ ಲಾಸ್ ಇರುತ್ತೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಮುಖಾಂತರ. ಸೊ ಅದನ್ನು ಏನು ಆ ದೇಶದಲ್ಲಿ ಏನು ರೂಲ್ ಇದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಹೀ ವಿಲ್ ಬಿಕಮ್ ರೆಸಿಡೆಂಟ್. ಆ್ಯಂಡ್ ಬೇರೆ ದೇಶದವನು ಇಂಡಿಯಾದಲ್ಲಿ ರೆಸಿಡೆಂಟ್ ಆಗೋದಿಲ್ಲ ಅನ್ನೋದಕ್ಕಾಗೋದಿಲ್ಲ. ಏನಕ್ಕೆ ಅಂತಂದರೆ ಹೀ ಮೇ ಆಲ್ಸೋ ಬಿಕಮ್ ಅ ರೆಸಿಡೆಂಟ್ ಆಫ್ ಇಂಡಿಯಾ. ಇಂಡಿಯನ್ನು ಅಷ್ಟೇ, ಇವಾಗ ಫಾರ್ ಎಕ್ಸಾಂಪಲ್ ಲಂಡನಲ್ಲಿ ಈ ಈಸ್ ಅ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಏನು ಮದುವೆ ಆಗಿ ಫಾರಿನಲ್ಲಿ ಸೆಟ್ಲ್ ಆಗಿರ್ಬೋದು ಲಂಡನಲ್ಲಿ, ಸೊ ಅಲ್ಲಿ ಅವನಿಗೆ ಮಗು ಆಗುತ್ತೆ, ಏನು ಹೆಣ್ಣೋ ಗಂಡೋ ಆಗುತ್ತೆ. ಸೊ ಆ ಏನು ಚಿಕ್ಕ ಮಗು ಇರುತ್ತೆ ಅದು ಬಂದುಬಿಟ್ಟು ಆ ದೇಶಕ್ಕೆ ರೆಸಿಡೆಂಟ್ ಆಗಿರುತ್ತೆ ಅಲ್ವಾ. ಸೊ ಓವರ್ ಆಫ್ ಡೇಸ್ ವಿಚ್ ಈ ಸ್ಟೇಯಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ ಡಿಟರ್ಮೈನ್ಸ್ ಹೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ದಟ್ ಕಂಟ್ರಿ. ಓಕೆ, ಲೆಟ್ಸ್ ಲುಕ್ ಇನ್ ಟು ಸಮ್ ಟೈಪ್ಸ್ ಅಥವಾ ಕ್ಯಾಟಗರೀಸ್ ಆಫ್ ಇನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಫಸ್ಟ್ ಒನ್ ಈಸ್ ರೆಸಿಡೆಂಟ್ ಆ್ಯಂಡ್ ಆರ್ಡಿನರಿ ರೆಸಿಡೆಂಟ್. ಸೆಕೆಂಡ್ ಒನ್ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಆ್ಯಂಡ್ ಥರ್ಡ್ ಒನ್ ನಾನ್ ರೆಸಿಡೆಂಟ್. ಸಿ, ಹಿಯರ್ ರೆಸಿಡೆಂಟ್ ಅಂತ ಬಂದರೆ ಎರಡು ಟೈಪ್ಸ್ ಬರುತ್ತೆ, ಆರ್ಡಿನರಿ ರೆಸಿಡೆಂಟ್ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ. ಸಿ, ಆರ್ಡಿನರಿ ರೆಸಿಡೆಂಟ್ ಅಂತ ಫುಲ್ಫಿಲ್ ಮಾಡಬೇಕು ಅಂತಂದರೆ ಎರಡು ಬೇಸಿಕ್ ಕಂಡೀಷನ್ಸ್ ಇರುತ್ತೆ. ಏನಪ್ಪ ಅಂತಂದರೆ, ಅ ಪರ್ಸನ್ ಆರ್ ಆ್ಯನ್ ಇಂಡಿವಿಜುವಲ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಪ್ರೀವಿಯಸ್ ಇಯರ್ ಅಂತ ಏನು ಬರುತ್ತೆ, 2019-20 ಇಸ್ ಅವರ್ ಪ್ರೀವಿಯಸ್ ಇಯರ್ ಅಲ್ವಾ. ಸೊ ಅಥವಾ ಸೆಕೆಂಡ್ ಪಾಯಿಂಟ್, ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 ಡೇಸ್ ಇನ್ ದ ಪ್ರೀವಿಯಸ್ ಇಯರ್ ಆ್ಯಂಡ್ ಇನ್ ಅಂದರೆ 4 ಪ್ರಿಸೀಡಿಂಗ್ ಇಯರ್ಸ್ ಅಂತ ಬರುತ್ತೆ. ಏನಿದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, 1 ಇಯರ್ನಲ್ಲಿ 182 ಡೇಸ್ ಇದ್ದರೆ ಅವರು ಆರ್ಡಿನರಿ ರೆಸಿಡೆಂಟ್ ಅಂತ ಕನ್ಫರ್ಮ್ ಮಾಡ್ಕೋಬೋದು. ಇದು ಸರಿ, ಆ ಪರ್ಸನ್ 182 ಡೇಸ್ ಇಲ್ಲ ಅದಕ್ಕಿಂತ ಕಮ್ಮಿ ಡೇಸ್ ಇದ್ದಾರೆ ಅಂತ ಬಂದರೆ ಸೆಕೆಂಡ್ ಆಪ್ಷನ್, ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 60 ಡೇಸ್ ಪ್ರಿಸೀಡಿಂಗ್ ದ 4 ಇಯರ್ಸ್ ಅಂತ ಬರುತ್ತೆ. 60 ಡೇಸ್ ಇದ್ದು ಆ ಹಿಂದೆ ಬರ್ತಕ್ಕಂಥ 4 ಇಯರ್ಸ್ ಅಂದರೆ ಅದ್ರ ಪ್ರೀವಿಯಸ್ ಇಯರ್ಸ್ ಬರುತ್ತೆ. ನಮ್ಮ ಪ್ರೀವಿಯಸ್ ಇಯರ್ ಏನು ಬರುತ್ತೆ, 2019-20 ಬರುತ್ತೆ, ಅದ್ರ ಹಿಂದೆ 2018-19 ಈ ರೀತಿ ಬ್ಯಾಕ್ವರ್ಡ್ಸಲ್ಲಿ 4 ಇಯರ್ಸಲ್ಲಿ ಅವನು 365 ಡೇಸು ಅವರು ಸ್ಟೇ ಮಾಡಿರಬೇಕು, ಅದಕ್ಕೆ ಆರ್ಡಿನರಿ ರೆಸಿಡೆಂಟ್ ಅಂತ ಹೇಳ್ತೀವಿ. ಸಿ, ನಾಟ್ ಆರ್ಡಿನರಿ ರೆಸಿಡೆಂಟ್
ಅಂತ ಬಂದಾಗ ಯು ವಿಲ್ ಹ್ಯಾವ್ ಸಮ್ ಮೋರ್ ಅಡಿಷ್ನಲ್ ಕಂಡೀಷನ್ಸ್ ಅಲಾಂಗ್ ವಿತ್ ದೀಸ್ ಟೂ ಕಂಡೀಷನ್ಸ್ ಇನ್ನೂ ಎರಡು ಅಡಿಷ್ನಲ್ ಕಂಡೀಷನ್ಸ್ ಬರುತ್ತೆ ಅದನ್ನು ಫುಲ್ಫಿಲ್ ಮಾಡಿದ್ರೇ ಅವರು ಆರ್ಡಿನರಿ ರೆಸಿಡೆಂಟ್ ಅಂತ ಬರುತ್ತೆ ಸೊ ಲೆಟ್ ಸಿ ಏನಿದು ಅಡಿಷ್ನಲ್ ಕಂಡೀಷನ್ಸ್ ಅಂತ ಸೊ ಇದರಲ್ಲಿ ಅ ಪರ್ಸನ್ ಶುಡ್ ಬಿ ಅ ರೆಸಿಡೆಂಟ್ ಫಾರ್ ಅಟ್ ಲೀಸ್ಟ್ 2 years ಔಟ್ ಆಫ್ 10 ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ ಸೊ ಇದರಲ್ಲಿ ಅ ಪರ್ಸನ್ ಈ ಎರಡು ಬೇಸಿಕ್ ಕಂಡೀಷನ್ಸ್ ಏನು ಹೇಳಿದೆ ನಾನು ಬಿಫೋರು ಈ ಅದ್ರ ಜೊತೆಗೆ ಇವನು 2 years ಸ್ಟೇ ಆಗಿರಬೇಕು ಇಂಡಿಯಾದಲ್ಲಿ ಅಂದರೆ 10 years ಏನು ಪ್ರೀವಿಯಸ್ ಇಯರ್ಸ್ಗೆ ಹೋದರೆ ಪ್ರೀವಿಯಸ್ ಇಯರ್ಸ್ ಅಂತ ಬಂದರೆ ಇವಾಗ 2019-20 ಅದ್ರ ಹಿಂದೆ ಬರ್ತಕ್ಕಂಥ 10 years ಯಾವುದು 2018-19, 17-18, 16-17, 15-16, 14-15, 13-14 ಈ ರೀತಿ 10 years ಪ್ರೀವಿಯಸ್ ಇಯರ್ಸ್ ಕಂಪೇರ್ ಮಾಡಿದ್ರೆ 2 years ಅವನು ಇಂಡಿಯಾದಲ್ಲಿ ಸ್ಟೇ ಆಗಿರಬೇಕು ಆ್ಯಂಡ್ ಇನ್ನೊಂದು ಪಾಯಿಂಟ್ ಅ ಪರ್ಸನ್ ಶುಡ್ ಸ್ಟೇ ಇನ್ ಇಂಡಿಯಾ ಫಾರ್ ಅಟ್ ಲೀಸ್ಟ್ 730 days ಇನ್ 7 years ಪ್ರಿಸೀಡಿಂಗ್ ಟು ದ ಪ್ರೀವಿಯಸ್ ಇಯರ್ 730 days ಅಥವಾ 729 days ಈಸ್ ನಥಿಂಗ್ ಬಟ್ 2 years ಅಂದರೆ ಪ್ರೀವಿಯಸ್ ಇಯರ್ಸ್ 7 years ಅವನು 2 years ಸ್ಟೇ ಆಗಿರಬೇಕು ಅಂತ ಅರ್ಥ ಸೊ ಆರ್ಡಿನರಿ ರೆಸಿಡೆಂಟ್ ಅಂತ ಬಂದರೆ ಬೇಸಿಕ್ ಕಂಡೀಷನ್ಸ್ ಎರಡೂ ಫುಲ್ಫಿಲ್ ಮಾಡಬೇಕು ಆ್ಯಂಡ್ ಆಲ್ಸೋ ಅಡಿಷ್ನಲ್ ಕಂಡೀಷನ್ಸ್ನೂ ಫುಲ್ಫಿಲ್ ಮಾಡಿದಾಗ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ ಸೇ ಫಾರ್ ಎಕ್ಸಾಂಪಲ್ ಪರ್ಸನ್ ಈ ಬೇಸಿಕ್ ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಿ ಎರಡನೇ ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ದರೂ ಅಡಿಷ್ನಲ್ ಕಂಡೀಷನ್ಸ್ ಏನೋ ಎರಡನ್ನೂ ಫುಲ್ಫಿಲ್ ಮಾಡಿದ್ರೆ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ಗೆ ಬಂದು ಯಾವುದಾದ್ರೂ ಒಂದು ಬೇಸಿಕ್ ಕಂಡೀಷನ್ನ ಫುಲ್ಫಿಲ್ ಮಾಡಿ ಅಡಿಷ್ನಲ್ ಕಂಡೀಷನ್ ಒಂದು ಫುಲ್ಫಿಲ್ ಮಾಡದೇ ಇದ್ರೂ ಅವನು ನಾಟ್ ಆರ್ಡಿನರಿ ರೆಸಿಡೆಂಟ್ ಆಗ್ತಾನೆ ಸೊ ಬೇಸಿಕ್ ಕಂಡೀಷನ್ಸ್ ಅನ್ನೋದು ಮೇನ್ ಆ್ಯಕ್ಚುಲಿ ಸೊ ಅಡಿಷ್ನಲ್ ಕಂಡೀಷನ್ಸು ಒಂದು ಫುಲ್ಫಿಲ್ ಆದ್ರೂ ಆರ್ಡಿನರಿ ಆಗ್ತಾರೆ ಬಟ್ ನಾಟ್ ಆರ್ಡಿನರಿಗೆ ಎರಡರಲ್ಲಿ ಯಾವುದಾದ್ರೂ ಒಂದು ನಾನ್ ರೆಸಿಡೆಂಟ್ ಅಂತಂದರೆ ಯಾವುದನ್ನು ಸ್ಯಾಟಿಸ್ಫೈ ಮಾಡದೇ ಇರ್ತಕ್ಕಂಥ ಪರ್ಸನ್ಗೆ ನಾನ್ ರೆಸಿಡೆಂಟ್ ಅಂತ ಕರಿತೀವಿ ಸೊ ಇನ್ನೂ ಡೀಟೇಲ್ಡ್ ಆಗಿರಬೇಕಂದ್ರೆ ಇಲ್ಲೊಂದು ಟೇಬಲ್ ಹಾಕಿದ್ದೀನಿ ನೋಡಿ ಇಲ್ಲಿ ಆರ್ಡಿನರಿ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ನಾನ್ ರೆಸಿಡೆಂಟ್ ಬೇಸಿಕ್ ಕಂಡೀಷನ್ಸ್ ಅಡಿಷ್ನಲ್ ಕಂಡೀಷನ್ಸ್ ಅಂತ ಕೊಟ್ಟಿದ್ದೀನಿ ಬೇಸಿಕ್ ಕಂಡೀಷನ್ ಅಂತ ಬಂದರೆ ಆರ್ಡಿನರಿ ರೆಸಿಡೆಂಟ್ಗೆ 1 or 2 ಬೇಸಿಕ್ ಕಂಡೀಷನ್ ಯಾವುದಾದ್ರೂ ಒಂದು ಕಂಡೀಷನ್ ಫುಲ್ಫಿಲ್ ಆದ್ರೂ ಅವರು ಆರ್ಡಿನರಿ ರೆಸಿಡೆಂಟ್ ಆಗ್ತಾರೆ ಅಡಿಷ್ನಲ್ ಕಂಡೀಷನಲ್ಲಿ ಎರಡು ಏನು ಫುಲ್ಫಿಲ್ ಆಗಿರಬೇಕು ನಾ ಹೇಳಿದೆ ಅಲ್ವಾ 2 years ಮಿನಿಮಮ್ ಇರಬೇಕು 10 years ಆ್ಯಂಡ್ ಆಲ್ಸೋ ಹಿ ಮಸ್ಟ್ ಬಿ ಸ್ಟೇಡ್ ಇನ್ ಇಂಡಿಯಾ ಫಾರ್ 2 years ಪ್ರಿಸೀಡಿಂಗ್ ದ 7 years ಅಂತ ಬರುತ್ತೆ 730 days ಅಂತ ಬರುತ್ತೆ ಆ್ಯಂಡ್ ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಬಂದರೆ ಬೇಸಿಕ್ ಕಂಡೀಷನ್ 1 or 2 ಫುಲ್ಫಿಲ್ ಆದ್ರೂ ಅಡಿಷ್ನಲ್ ಕಂಡೀಷನಲ್ಲಿ ಒನ್ ಕಂಡೀಷನ್ ಫುಲ್ಫಿಲ್ ಆದ್ರೂ ಅಥವಾ ಎರಡು ಫುಲ್ಫಿಲ್ ಆಗದೆ ಇದ್ರೂ ಅವನೇನಾಗ್ತಾನೆ ನಾಟ್ ಆರ್ಡಿನರಿ ಆಗ್ತಾನೆ ಓಕೆ ಅಂಡರ್ಸ್ಟುಡ್ ನೆಕ್ಸ್ಟ್ ನಾಟ್ ಆರ್ಡಿನರಿ ಅಂತ ಬಂದರೆ ಯಾವುದೇ ಒಂದು ಕಂಡೀಷನ್ ಅವ್ನು ಫುಲ್ಫಿಲ್ ಮಾಡದೇ ಇದ್ರೂ ನಾಟ್ ಆರ್ಡಿನರಿ ಸಾರಿ ನಾನ್ ರೆಸಿಡೆಂಟ್ ಆಗ್ತಾನೆ